ನಮಸ್ಕಾರ ವೀಕ್ಷಕರೇ, ಜಿ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ರವಿ ಕಿರಣ್. ತಾಳಿಕೋಟೆ ಎಪಿಎಂಸಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ತಾಳಿಕೋಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಎರಡು ಬಣಗಳಾಗಿ ಹೊರಹೊಮ್ಮಿತ್ತು. ಒಂದು ಬಣ ಗುರು ತಾರ್ನಾಳ್ ಅವರದಾದರೆ ಇನ್ನೊಂದು ಬಣ ಸುರೇಶ್ ಬಾಬುಗೌಡ್ ಬಿರಾದರ್ ಅವರದಾಗಿತ್ತು. ಆದ್ದರಿಂದ ಚುನಾವಣೆ ಬಿರುಸಿನಿಂದ ಕೂಡಿತ್ತು. ಗುರು ತಾರ್ನಾಳ್ ಅವರಿಗೆ 9 ಮತಗಳು ಬಿದ್ದರೆ ಪರಾಜಿತ ಅಭ್ಯರ್ಥಿಗೆ 6 ಮತಗಳು ಬಿದ್ದವು. ಅವಧಿಗೆ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ನನ್ನ ಅನಂತ ಶರಣಗಳು. ಅದೇ ರೀತಿಯಾಗಿ ಎರಡನೇ ಅವಧಿಗೆ ನಾನು ಅಧ್ಯಕ್ಷನಾಗಲು ನನ್ನ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಸಿ ಎಸ್ ನಾಡಗೌಡ ಸಾಹೇಬರವರ ಆಶೀರ್ವಾದದಿಂದ ನಾನು ಎರಡನೇ ಅವಧಿಗೆ. ಅದೇ ರೀತಿಯಾಗಿ ಈ ಚುನಾವಣೆ ಮುಗಿದ ಮೇಲೆ ಇಲ್ಲೇ ಎರಡು ಪಾರ್ಟಿ ಆಗಿರ್ಬೋದು, ಎಲ್ಲರೂ ನಮ್ಮದೇ. ನಾನು ಎಲ್ಲರನ್ನು ಕರೆದುಕೊಂಡು ಅಭಿವೃದ್ಧಿ ಕೆಲಸದಲ್ಲಿ ನಾನು ಮುನ್ನಡೆಯುತ್ತೇನೆ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿದೆ. ಕೆರೆಗೆ ಕಾಟಾಚಾರದ ಬಾಗಿನ ಅರ್ಪಣೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಪುರದಾಳ ಕೆರೆಗೆ ತೋಟಗಾರಿಕೆ ಸಚಿವ ಎಂಸಿ ಮನ್ಗುಳಿ ಅವರು ತುಂಬದೇ ಇರುವ ಕೆರೆಗೆ ಬಾಗಿನ ಅರ್ಪಣೆ ಮಾಡಿದ್ದಾರೆ. ಪುರದಾಳ ಕೆರೆ 167 ಎಕರೆ ವಿಸ್ತಾರವಾದ ಕೆರೆ. ಈಗ 100ಕ್ಕಿಂತ ಕಡಿಮೆ ವಿಸ್ತೀರ್ಣ ಹೊಂದಿದ್ದು ಅಲ್ಪ ಸ್ವಲ್ಪ ನೀರಿನಲ್ಲಿ ಕಾಟಾಚಾರದ ಬಾಗಿನ ಅರ್ಪಣೆ ಕಂಡು ರೈತರು ನಿರಾಶೆಗೊಂಡಿದ್ದಾರೆ. ಕೆರೆಗೆ ನೀರು ಹರಿಸುವುದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯಿಂದ ರೋಸಿ ಹೋದ ರೈತರು ಕೂಡಲೇ ಸಂಪೂರ್ಣ ಕೆರೆ ತುಂಬಿಸಬೇಕು, ಇಲ್ಲವಾದಲ್ಲಿ ಸಿಂದಗಿ ನಗರ ಬಂದ್ಗೆ ಕರೆ ನೀಡುತ್ತೇವೆ ಎಂದು ರೈತರು ಮತ್ತು ಕೆರೆ ಹೋರಾಟ ಸಮಿತಿ ಎಚ್ಚರಿಕೆ ನೀಡಿದೆ. ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಭಾಗದ ಶಾಸಕರು ಅಂತ ಎಂಸಿ ಮನಗುಳ್ಳಿ ಅವರು ಈ ಕೆರೆ ತುಂಬಿದೆ ಅಂತ ಹೇಳಿ ಇಲ್ಲಿ ಬಾಗಿನ ಅರ್ಪಣೆ ಮಾಡಿ ಹೋಗಿದ್ದಾರೆ. ಇವತ್ತು ನಾವು ಅವ್ರಿಗೆ ಬಾಗಿನ ಅರ್ಪಣೆ ಮಾಡ್ಲಕ್ಕ ನಮ್ದೇನೂ ತಕರಾರಿಲ್ಲ. ಆದರೆ ಈ ಕೆರೆಯ ತುಂಬುದ ಬಳಿಕ ಬಾಗಿನ ಅರ್ಪಣೆ ಮಾಡುವಂಥ ಒಂದು ಸಂಪ್ರದಾಯವಿದ್ದು ಮಾನ್ಯ ಸಚಿವರು ಎಲ್ಲ ಸಂಪ್ರದಾಯವನ್ನು ಗಾಳಿಗೆ ತೂರಿ ರಾತ್ರಿ 7 ಗಂಟೆಗೆ ಇಲ್ಲಿ ತಮಗೆಲ್ಲ ಕಾಣುವಂತೆ ಈ ಗುಂಡಿಯಲ್ಲಿ ಇದ್ದಂಥ ನೀರಿಗೆ ಬಾಗಿನ ಅರ್ಪಣೆಯನ್ನು ಮಾಡಿದ್ದಾರೆ. ಸುಮಾರು 3-4 ತಿಂಗಳಿಂದ ಈ ಕೆನಲಿಗೆ ನೀರು ಬಿಟ್ಟರೂ ಕೂಡ ಈ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಕೆರೆಗೆ ನೀರು ಬಂದಿರುವುದಿಲ್ಲ. ಈ 3-4 ದಿನಗಳ ಅಷ್ಟೇ ನೀರು ಬಂದಿರುವುದು. ಇಲ್ಲಿವರೆಗೂ ಏನಾದರೂ ನೀರು ಬಿಟ್ಟಿದ್ದರೆ ಈ ಭಾಗದ ರೈತರಿಗೆ ಕುಡಿಯಲು ಮತ್ತು ದನಕರೆಗಳಿಗೆ ನೀರು ಆಗ್ತಿತ್ತು. ಇಂಥ ನಮ್ಮೆಲ್ಲ ರೈತರಿಗೆ ಅಗೌರವವಾದ ಅನ್ಯಾಯವನ್ನು ಮಾಡಿರುವಂಥ ಅಧಿಕಾರಿಗಳ ವಿರುದ್ಧ ಕಠಿಣ ಶಿಕ್ಷೆಯನ್ನು ವಿಧಿಸಿ ಸಂಪೂರ್ಣವಾಗಿ ಕೆರೆಯನ್ನು ತುಂಬುವ ಬಳಿಕ ಮಾನ್ಯ ಉಸ್ತುವಾರಿ ಸಚಿವರು ಈ ಕೆರೆಗೆ ಬಾಗಿನ ಅರ್ಪಿಸಬೇಕು, ಇಂಥ ರೈತರ ವಿರೋಧಿ ಮತ್ತು ರೈತರಿಗೆ ಮೋಸ ಮಾಡುವಂಥ ಕೆಲಸಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು ಆದಂಥ ಎಂಸಿ ಮನಗುಳ್ಳಿ ಅವರು ಕೈ ಇನ್ನೊಮ್ಮೆ ಹಾಕಬಾರದು. ಒಂದು ವೇಳೆ ರೈತರ ವಿಚಾರದಲ್ಲಿ ನೀವೇನಾದರೂ ಆಟ ಮತ್ತು ಸುಳ್ಳುತನವನ್ನು ಹೇಳ್ಕೊತೊಂಡ್ರೆ ಮುಂಬರುವ ದಿನಗಳಲ್ಲಿ ನೀವು ರಾಜಕೀಯವಾಗಿ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದೆ. ರೈತರ ಜೀವನದ ಜೊತೆಗೆ ಆಟ ಆಡುವಂಥ ಮಾನ್ಯ ಉಸ್ತುವಾರಿ ಸಚಿವರಿಗೆ ಈ ಭಾಗದ ರೈತರ ಪರವಾಗಿ ಮತ್ತು ಕೆರೆ ಹೋರಾಟ ಸಮಿತಿಯ ಅಧ್ಯಕ್ಷನಾಗಿ ಮುಂದಿನ ದಿನಮಾನಗಳಲ್ಲಿ ಹೋರಾಟವನ್ನು ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ. ನಾನು ಕೇಳಿಕೊಳ್ಳುವುದು ಇಷ್ಟೇ ಎಂದು ಇಷ್ಟೇ ಈ ಭಾಗದ ರೈತರು ಬದುಕಬೇಕಾಗಿದ್ರೆ ಈ ಕೆರೆಯನ್ನ ಸಂಪೂರ್ಣವಾಗಿ ತುಂಬಬೇಕು. ಕಾಟಾಚಾರಕ್ಕೆ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಇಟ್ಟುಕೊಂಡು ರೈತರಿಗೆ ಮೋಸ ಮಾಡುವಂತ ಕೆಲಸವನ್ನ ಮಾನ್ಯ ಉಸ್ತುವಾರಿ ಸಚಿವರು ಕೈ ಬಿಡಬೇಕು ಇನ್ನು ಮುಂದಾದ್ರೆ ಅಂತ ಹೇಳುತ್ತಾ ನಾನು ಮಲ್ಲಿಕಾರ್ಜುನ್ ಸಾವಳ್ಸಂಗ್ ಕೆರೆ ಹೋರಾಟ ಸಮಿತಿ ಅಧ್ಯಕ್ಷ ಭೋಗಿ ಧನ್ಯವಾದಗಳು. ಸಂಪೂರ್ಣ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ. ಜಿ ಅಂದ್ರೆ ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.